ಅಧ್ಯಾಯ ಇಪ್ಪತ್ತಾರು ಕ್ರಿಯಾಯೋಗ ವಿಜ್ಞಾನ ಈ ಗ್ರಂಥದ ಪುಟಗಳಲ್ಲಿ ಮತ್ತೆ ಮತ್ತೆ ಹೇಳಲ್ಪಟ್ಟಿರುವ ಕ್ರಿಯಾಯೋಗ ವಿಜ್ಞಾನವು ನನ್ನ ಗುರುಗಳ ಗುರುಗಳಾದ ಲಾಹಿರಿ ಮಹಾಶಯರ ಪ್ರಯತ್ನದಿಂದ ಆಧುನಿಕ ಭಾರತದ ಎಲ್ಲ ಕಡೆಗೂ ಪ್ರಚಾರವಾಯಿತು ಕ್ರಿಯಾ ಎಂಬ ಸಂಸ್ಕೃತ ಶಬ್ದದ ಮೂಲ ರೂಪ ಕೃ ಎಂಬ ಧಾತು ಅದರ ಅರ್ಥ ಮಾಡು ಪ್ರತಿಕ್ರಿಯೆ ತೋರು ಎಂದು ಕಾರ್ಯಕಾರಣಗಳ ಸ್ವಾಭಾವಿಕ ತತ್ವವೆನಿಸಿದ ಕರ್ಮ ಎಂಬ ಮಾತು ಸಹ ಅದೇ ಮೂಲದಿಂದ ಬಂದುದು ಹಾಗಾಗಿ ಕ್ರಿಯಾಯೋಗವೆಂದರೆ ಗೊತ್ತಾದ ಕ್ರಿಯೆ ಅಥವಾ ಕರ್ಮಾಚರಣೆಯ ಮೂಲಕ ಅನಾದ್ಯನಂತ ಪರಮಾತ್ಮನೊಡನೆ ಕೂಡುವುದು ಈ ಕ್ರಿಯಾಯೋಗದ ತಂತ್ರವನ್ನು ಶ್ರದ್ಧೆಯಿಂದ ಆಚರಿಸುವ ಯೋಗಿ ಕರ್ಮಬಂಧನದಿಂದ ಅಥವಾ ಕಾರಣ ಕಾರ್ಯಗಳನ್ನು ಸರಿದೂಗಿಸುವ ಶೃಂಖಲೆಯಿಂದ ಬಿಡುಗಡೆ ಹೊಂದುತ್ತಾನೆ ಪ್ರಾಚೀನ ಯೋಗಿಗಳ ಆದೇಶದಂತೆ ಜನಸಾಮಾನ್ಯರ ಓದಿಗೆಂದು ಉದ್ದೇಶಪಟ್ಟಿರುವ ಈ ಪುಸ್ತಕದಲ್ಲಿ ಕ್ರಿಯಾಯೋಗವನ್ನು ಕುರಿತ ಪೂರ್ಣ ವಿವರಣೆಯನ್ನು ನಾನು ಕೊಡಲಾರೆ ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ ಅಥವಾ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ನ ಅಧಿಕಾರ ಪಡೆದ ಕ್ರಿಯಾಯೋಗಿಯ ಬಳಿ ವಾಸ್ತವ ತಂತ್ರವನ್ನು ಕಲಿಯಬೇಕು ಇಲ್ಲಿ ಸ್ಥೂಲ ಸೂಚನೆಯಷ್ಟೇ ಸಾಕಾದೀತು ಕ್ರಿಯಾಯೋಗವೆಂದರೆ ಮಾನವನ ರಕ್ತದಿಂದ ಇಂಗಾಲವನ್ನು ಹೊರಹಾಕಿ ಆಮ್ಲಜನಕವನ್ನು ಪೂರೈಸುವ ಒಂದು ಸರಳವಾದ ಮನಃಶರೀರ ಶಾಸ್ತ್ರ ಪದ್ಧತಿ ಈ ಹೆಚ್ಚಿನ ಆಮ್ಲಜನಕ ಪರಮಾಣುಗಳು ಜೀವಶಕ್ತಿ ಪ್ರವಾಹವಾಗಿ ಪರಿವರ್ತಿಸಲ್ಪಟ್ಟು ಮೆದುಳು ಹಾಗೂ ಮೇರುದಂಡದ ಕೇಂದ್ರಗಳನ್ನು ಪುನಶ್ಚೇತನಗೊಳಿಸುತ್ತವೆ ಮಲಿನ ರಕ್ತ ಸಂಚಯವನ್ನು ತಪ್ಪಿಸುವುದರಿಂದ ಅಂಗಾಂಶಗಳ ಕ್ಷಯವನ್ನು ತಗ್ಗಿಸುವ ಅಥವಾ ನಿವಾರಣೆ ಮಾಡಲು ಯೋಗಿ ಸಮರ್ಥನಾಗುತ್ತಾನೆ ಪ್ರಗತಿ ಹೊಂದಿದ ಯೋಗಿ ಜೀವಕೋಶಗಳನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳುತ್ತಾನೆ ಹಿಂದೆ ಕ್ರಿಯಾ ಅಥವಾ ಅದೇ ಬಗೆಯ ತಂತ್ರದಲ್ಲಿ ಪ್ರವೀಣರಾಗಿದ್ದ ಏಲೀಸಾ ಯೇಸು ಕಬೀರ ಮತ್ತಿತರ ಪ್ರವಾದಿಗಳು ಅದರ ನೆರವಿನಿಂದ ತಮ್ಮ ದೇಹಗಳನ್ನು ಇಚ್ಛಾಮಾತ್ರದಿಂದಲೇ ಅದೃಶ್ಯವಾಗುವಂತೆ ಮತ್ತೆ ಪ್ರಾದುರ್ಭವಿಸುವಂತೆ ಮಾಡುತ್ತಿದ್ದರು ಕ್ರಿಯಾ ಎಂಬುದು ಪ್ರಾಚೀನವಾದ ಒಂದು ವಿಜ್ಞಾನ ಅದನ್ನು ಲಾಹಿರಿ ಮಹಾಶಯ ತಮ್ಮ ಗುರುಗಳಾದ ಬಾಬಾಜಿಯವರಿಂದ ಪಡೆದರು ಅಂಧಕಾರದ ಯುಗಗಳಲ್ಲಿ ಅಡಗಿ ಹೋಗಿದ್ದ ಅದನ್ನು ಬಾಬಾಜಿಯವರು ಪುನಃ ಸಂಶೋಧಿಸಿ ಹೊರತೆಗೆದು ಅದರ ತತ್ವವನ್ನು ಸ್ಪಷ್ಟಪಡಿಸಿ ಕ್ರಿಯಾಯೋಗವೆಂದು ಅದಕ್ಕೆ ಸರಳ ನಾಮಕರಣ ಮಾಡಿದರು ಈ ಹತ್ತೊಂಬತ್ತನೆಯ ಶತಮಾನದಲ್ಲಿ ನಿನ್ನ ಮೂಲಕ ನಾನು ಪ್ರಪಂಚಕ್ಕೆ ಕೊಡುತ್ತಿರುವ ಈ ಕ್ರಿಯಾಯೋಗವೆಂಬುದು ಸಹಸ್ರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ವಿಜ್ಞಾನದ ಪುನರಾವರ್ತನೆಯಷ್ಟೆ ಅದೇ ಆ ಅನಂತರ ಪತಂಜಲಿ ಯೇಸುಕ್ರಿಸ್ತ ಸಂತ ಯೋಹಾನ ಸಂತಪಾಲ್ ಮತ್ತಿತರ ಶಿಷ್ಯರ ತಿಳುವಳಿಕೆಗೆ ಬಂದುದು ಎಂದು ಬಾಬಾಜಿಯವರು ಲಾಹಿರಿ ಮಹಾಶಯರಿಗೆ ಹೇಳಿದರು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಎರಡು ಬಾರಿ ಕ್ರಿಯಾಯೋಗದ ಬಗ್ಗೆ ಹೇಳುತ್ತಾನೆ ಒಂದು ಶ್ಲೋಕ ಹೀಗೆ ಹೇಳುತ್ತದೆ ಉಚ್ಛ್ವಾಸದ ಗಾಳಿಯನ್ನು ನಿಶ್ವಾಸದ ಗಾಳಿಗರ್ಪಿಸಿ ನಿಶ್ವಾಸದ ಗಾಳಿಯನ್ನು ಉಚ್ಛ್ವಾಸದ ಗಾಳಿಗರ್ಪಿಸಿ ಯೋಗಿಯಾದವನು ಎರಡೂ ಉಸಿರಾಟಗಳನ್ನು ನಿಷ್ಪರಿಣಾಮಗೊಳಿಸುತ್ತಾನೆ ತನ್ಮೂಲಕ ಹೃದಯದಿಂದ ಪ್ರಾಣವನ್ನು ಬಿಡುಗಡೆ ಮಾಡಿ ಪ್ರಾಣಶಕ್ತಿಯನ್ನು ತನ್ನ ಅಧೀನಕ್ಕೆ ತಂದುಕೊಳ್ಳುತ್ತಾನೆ ಅದರ ವ್ಯಾಖ್ಯಾನ ಹೀಗಿದೆ ಶ್ವಾಸಕೋಶಗಳ ಹಾಗೂ ಹೃದಯದ ಕ್ರಿಯೆಗಳನ್ನು ಸ್ತಂಭನಗೊಳಿಸುವ ಮೂಲಕ ಹೆಚ್ಚಿನ ಪ್ರಾಣಶಕ್ತಿಯನ್ನೊದಗಿಸಿ ಯೋಗಿಯಾದವನು ದೇಹದ ಅಂಗಾಂಗಗಳು ನಾಶವಾಗುವುದನ್ನು ತಡೆಗಟ್ಟುತ್ತಾನೆ ಅಪಾನವನ್ನು ನಿಯಂತ್ರಿಸುವ ಮೂಲಕ ಬೆಳವಣಿಗೆಯ ಮಾರ್ಪಾಟುಗಳನ್ನೂ ಸಹ ಅವನು ತಡೆಗಟ್ಟುತ್ತಾನೆ ಹೀಗೆ ನಾಶ ಹಾಗೂ ವೃದ್ಧಿಯನ್ನು ನಿಷ್ಪರಿಣಾಮಗೊಳಿಸುವ ಮೂಲಕ ಪ್ರಾಣಶಕ್ತಿ ನಿಯಂತ್ರಣ ಮಾಡುವುದನ್ನು ಯೋಗಿ ಕಲಿಯುತ್ತಾನೆ ಗೀತೆಯ ಮತ್ತೊಂದು ಶ್ಲೋಕ ಹೀಗಿದೆ ಪರಮೋಚ್ಛ ಗುರಿಯನ್ನರಸುತ್ತ ಭ್ರೂಮಧ್ಯೆ ದೃಷ್ಟಿಯನ್ನು ಕೇಂದ್ರೀಕರಿಸುವ ಮೂಲಕ ಬಾಹ್ಯ ಗೋಚರ ವಿಷಯಗಳಿಂದ ಒಳಸರಿದು ನಾಸಿಕ ರಂಧ್ರಗಳು ಮತ್ತು ಶ್ವಾಸಕೋಶಗಳಲ್ಲಿ ಹರಿಯುವ ಪ್ರಾಣ ಮತ್ತು ಅಪಾನ ಪ್ರವಾಹಗಳನ್ನು ನಿಷ್ಪರಿಣಾಮಗೊಳಿಸಿ ಇಂದ್ರಿಯಗಳನ್ನೂ ಮನಸ್ಸನ್ನೂ ಬುದ್ಧಿಯನ್ನೂ ನಿಯಂತ್ರಿಸಿ ಆಸೆ ಭಯ ಕ್ರೋಧಗಳನ್ನು ಹೊರದೂಡಬಲ್ಲ ಧ್ಯಾನ ಚತುರನಾದ ಮುನಿ ಎಂದೆಂದಿಗೂ ಸ್ವತಂತ್ರನಾಗುತ್ತಾನೆ ಅಲ್ಲದೆ ಕೃಷ್ಣನೇ ಹಿಂದಿನ ಜನ್ಮದಲ್ಲಿ ಈ ಅವಿನಾಶಿಯಾದ ಯೋಗವನ್ನು ಪ್ರಾಚೀನ ಜ್ಞಾನಿಯಾದ ವಿವಸ್ವತನಿಗೆ ಉಪದೇಶಿಸಿದನೆಂದೂ ಆತ ಮಹಾನ್ ಧರ್ಮಶಾಸ್ತ್ರಕಾರನಾದ ಮನುವಿಗೆ ಹೇಳಿದನೆಂದೂ ಅವನು ಭಾರತದ ಸೂರ್ಯವಂಶದ ಇಕ್ಷ್ವಾಕುವಿಗೆ ಉಪದೇಶಿಸಿದನೆಂದೂ ತಾನೇ ಹೇಳುತ್ತಾನೆ ಹೀಗೆ ಒಬ್ಬರಿಂದ ಒಬ್ಬರಿಗೆ ಹರಿಯುತ್ತ ಐಹಿಕ ಭೋಗಗಳಿಗೆ ಹೆಚ್ಚು ಪ್ರಾಮುಖ್ಯ ಕೊಡುವ ಕಲಿ ಪ್ರಾರಂಭದವರೆಗೆ ಈ ರಾಜಯೋಗವು ಋಷಿಗಳಿಂದ ಸಂರಕ್ಷಿಸಲ್ಪಟ್ಟಿತು ಅನಂತರ ಶಾಸ್ತ್ರಜ್ಞರ ರಹಸ್ಯಪರತೆ ಹಾಗೂ ಮಾನವನ ಅಲಕ್ಷ್ಯ ಕಾರಣವಾಗಿ ಈ ಪವಿತ್ರವಾದ ತತ್ವಗಳು ಬರಬರುತ್ತಾ ಅಗಮ್ಯವಾಗಿ ಹೋದುವು ಯೋಗದ ಪ್ರಮುಖ ಪ್ರತಿಪಾದಕರಾದ ಪ್ರಾಚೀನ ಮಹರ್ಷಿ ಪತಂಜಲಿ ತಮ್ಮ ಕೃತಿಯಲ್ಲಿ ಕ್ರಿಯಾಯೋಗವನ್ನು ಎರಡು ಸಲ ಹೆಸರಿಸಿದ್ದಾರೆ ಕ್ರಿಯಾಯೋಗದಲ್ಲಿ ದೈಹಿಕ ಶಿಕ್ಷಣವೂ ಮನೋನಿಯಂತ್ರಣವೂ ಪ್ರಣವದ ಧ್ಯಾನವೂ ಒಡಗೂಡಿವೆ ವಾಸ್ತವವಾಗಿ ಧ್ಯಾನದಲ್ಲಿ ಕೇಳಿಬರುವ ಓಂ ಎಂಬ ಸೃಷ್ಟ್ಯಾತ್ಮಕ ಧ್ವನಿಯೇ ಪರಮಾತ್ಮ ಎನ್ನುತ್ತಾರೆ ಪತಂಜಲಿ ಓಂ ಎಂಬುದು ಸೃಷ್ಟ್ಯಾತ್ಮಕ ಶಬ್ದ ಸ್ಪಂದಿಸುವ ಚಾಲಕ ಯಂತ್ರದ ವಿರ್ ಎಂಬ ನಾದ ದೈವಿ ಅಸ್ತಿತ್ವದ ಸಾಕ್ಷಿ ಇದು ಭಗವಂತನ ಸೃಷ್ಟಿಯ ಮೂಲವಾದ ಯಥಾವತ್ತಾದ ಹಾಗೂ ಸತ್ಯವಾದ ಸಾಕ್ಷಿಯಾದ ಆಮೆನ್ನ ಸಂದೇಶ ರೆವಿಲೇಷನ್ ಮೂರು ಹದಿನಾಲ್ಕು ಬೈಬಲ್ ಆರಂಭದಲ್ಲಿ ಶಬ್ದವಿತ್ತು ಶಬ್ದವು ದೇವರೊಂದಿಗಿತ್ತು ಶಬ್ದವೇ ದೇವರಾಗಿತ್ತು ಎಲ್ಲವೂ ಅವನಿಂದ ಅಂದರೆ ಶಬ್ದ ಅಥವಾ ಓಂನಿಂದ ಮಾಡಲ್ಪಟ್ಟವು ಮತ್ತು ಸೃಷ್ಟಿಯಾದ ಯಾವುದೂ ಅವನಿಲ್ಲದೆ ಮಾಡಲ್ಪಟ್ಟಿಲ್ಲ ಜಾನ್ ಒಂದು ಒಂದರಿಂದ ಮೂರು ಬೈಬಲ್ ವೇದದ ಓಂ ಎಂಬುದೇ ಟಿಬೇಟನ್ನರ ಹಮ್ ಎಂದು ಮುಸ್ಲಿಮರ ಅಮೀನ್ ಎಂದು ಈಜಿಪ್ಷಿಯನ್ನರು ಗ್ರೀಕರು ರೋಮನ್ನರು ಯಹೂದ್ಯರು ಕ್ರೈಸ್ತರು ಹೇಳುವ ಆಮೆನ್ ಎಂದೂ ಆಯಿತು ಹಿಬ್ರೂ ಭಾಷೆಯಲ್ಲಿ ಆ ಪದದ ಅರ್ಥ ನಿಷ್ಕೃಷ್ಟ ಹಾಗೂ ಶ್ರದ್ಧಾತ್ಮಕ ಎಂದು ಯೋಗದ ಪ್ರಾರಂಭ ದೆಸೆಯಲ್ಲಿರುವವರೂ ಕೂಡ ಈ ಓಂ ಎಂಬ ಅದ್ಭುತ ಶಬ್ದವನ್ನು ಬೇಗನೆ ಕೇಳಿಯಾರು ಈ ಆನಂದಮಯ ಆಧ್ಯಾತ್ಮಿಕ ಪ್ರಚೋದನೆಯಿಂದ ಅವರಿಗೆ ದಿವ್ಯ ಲೋಕದ ಸಂಪರ್ಕಾನುಭವ ಮನದಟ್ಟಾಗುತ್ತದೆ ಪತಂಜಲಿ ಇನ್ನೊಂದು ಬಾರಿ ಕ್ರಿಯಾತಂತ್ರ ಅಥವಾ ಪ್ರಾಣಶಕ್ತಿಯ ನಿಯಂತ್ರಣವನ್ನು ಕುರಿತು ಹೇಳುತ್ತಾ ಉಚ್ಛ್ವಾಸ ನಿಶ್ವಾಸಗಳ ಪ್ರವಾಹವನ್ನು ಸ್ತಂಭನಗೊಳಿಸುವಂತಹ ಪ್ರಾಣಾಯಾಮ ಸಾಧನೆಯಿಂದ ಮೋಕ್ಷವನ್ನು ಪಡೆಯಬಹುದು ಎನ್ನುತ್ತಾರೆ ಸಂತಪಾಲನಿಗೂ ಕ್ರಿಯಾಯೋಗ ಅಥವಾ ಅದೇ ಬಗೆಯ ತಂತ್ರ ತಿಳಿದಿತ್ತು ಆ ತಂತ್ರದಿಂದಲೇ ಅವನು ಪ್ರಾಣಶಕ್ತಿಗಳನ್ನು ಇಂದ್ರಿಯಗಳಿಗಭಿಮುಖವಾಗಿಯೂ ವಿಮುಖವಾಗಿಯೂ ಪ್ರವಹಿಸುವಂತೆ ಮಾಡಬಲ್ಲವನಾಗಿದ್ದ ಆದುದರಿಂದಲೇ ಅವನು ಕ್ರಿಸ್ತನಲ್ಲಿ ನನಗೆ ದೊರೆತ ಆನಂದದಿಂದ ಪ್ರಮಾಣಪೂರ್ವಕವಾಗಿ ಹೇಳುತ್ತೇನೆ ನಾನು ಪ್ರತಿದಿನ ಸಾಯುತ್ತೇನೆ ಎಂದು ಹೇಳಬಲ್ಲವನಾಗಿದ್ದ ಅಂತರ್ಮುಖವಾಗಿ ದೇಹದ ಪ್ರಾಣಶಕ್ತಿಗಳನ್ನೆಲ್ಲ ಕೇಂದ್ರೀಕರಿಸುವ ಒಂದು ಪದ್ಧತಿಯಿಂದ ಪ್ರಾಣಶಕ್ತಿಯು ಸಾಧಾರಣವಾಗಿ ಸಮಂಜಸವೆಂಬಂತೆ ಬಹಿರ್ಮುಖವಾಗಿ ಇಂದ್ರಿಯ ಜಗತ್ತಿನ ಕಡೆಗೇ ಪ್ರವಹಿಸುವುದು ಸಂತಪಾಲನು ಪ್ರತಿದಿನವೂ ಕ್ರೈಸ್ತ ಪ್ರಜ್ಞೆಯ ಆನಂದದಲ್ಲಿ ಮಗ್ನನಾದಂತೆ ಯೌಗಿಕಾನುಭವವನ್ನು ಪಡೆಯುತ್ತಿದ್ದ ಆ ಆನಂದಮಯ ಸ್ಥಿತಿಯಲ್ಲಿ ಭ್ರಮೆಯಿಂದ ಕೂಡಿದ ಇಂದ್ರಿಯಗಳ ಪಾಲಿಗೆ ಅಥವಾ ಮಾಯಾ ಪ್ರಪಂಚದ ಪಾಲಿಗೆ ತಾನು ಸತ್ತಂತೆ ಅಥವಾ ಅವುಗಳಿಂದ ಬಿಡುಗಡೆ ಪಡೆದಂತೆ ಅವನಿಗರಿವಾಗುತ್ತಿತ್ತು ಪರಮಾತ್ಮ ಸಂಯೋಗದ ಪ್ರಾರಂಭಿಕ ಸ್ಥಿತಿಗಳಲ್ಲಿ ಅಂದರೆ ಸವಿಕಲ್ಪ ಸಮಾಧಿಯಲ್ಲಿ ಸಾಧಕನ ಪ್ರಜ್ಞೆ ವಿಶ್ವಾತ್ಮದಲ್ಲಿ ಬೆರೆತುಹೋಗುತ್ತದೆ ಅವನ ಪ್ರಾಣಶಕ್ತಿ ಅವನ ದೇಹದಿಂದ ಆಕರ್ಷಿಸಲ್ಪಟ್ಟಿರುತ್ತದೆ ಆ ಕಾರಣದಿಂದ ಸತ್ತಿದ್ದಾನೆ ಎಂಬಂತೆ ಅಥವಾ ಅವಿಚಲಿತನಾಗಿ ಸೆಟೆದುಕೊಂಡಂತೆ ತೋರುತ್ತಾನೆ ಜೀವನಕ್ರಿಯೆ ನಿಂತುಹೋಗಿದೆಯೆಂಬ ತನ್ನ ದೈಹಿಕ ಪರಿಸ್ಥಿತಿಯ ಬಗ್ಗೆ ಯೋಗಿಗೆ ಪೂರ್ಣ ಅರಿವಿರುತ್ತದೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಅವನು ಹೆಚ್ಚು ಹೆಚ್ಚು ಎತ್ತರಕ್ಕೆ ಅಂದರೆ ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಗೆ ಏರಿದಂತೆ ದೇಹವನ್ನು ಸ್ತಬ್ಧಗೊಳಿಸದೆಯೂ ದೇವರೊಡನೆ ವ್ಯವಹರಿಸುವನು ಸಾಧಾರಣ ಎಚ್ಚರದ ಪ್ರಜ್ಞಾವಸ್ಥೆಯಲ್ಲಿಯೂ ಕಷ್ಟಕರವಾದ ಪ್ರಾಪಂಚಿಕ ಕರ್ತವ್ಯಗಳ ನಡುವೆಯೂ ಕೂಡ ದೇವರೊಡನೆ ವ್ಯವಹರಿಸುವನು ಮಾನವ ಕುಲದ ವಿಕಸನವನ್ನು ತೀವ್ರಗೊಳಿಸಲು ಕ್ರಿಯಾಯೋಗವು ಒಂದು ಸಾಧನವಾಗಿದೆ ಎಂದು ಶ್ರೀಯುಕ್ತೇಶ್ವರರು ತಮ್ಮ ಶಿಷ್ಯರಿಗೆ ವಿವರಿಸಿದರು ವಿಶ್ವಾತ್ಮಕ ಪ್ರಜ್ಞೆಯ ರಹಸ್ಯವು ಪ್ರಾಣಶಕ್ತಿ ನಿಯಂತ್ರಣದ ಪ್ರಭುತ್ವಕ್ಕೆ ಸಂಬಂಧಪಟ್ಟಿದೆ ಎಂಬುದನ್ನು ಪ್ರಾಚೀನ ಯೋಗಿಗಳು ಕಂಡುಕೊಂಡರು ಜಗತ್ತಿನ ಜ್ಞಾನ ಭಂಡಾರಕ್ಕೆ ಇದೇ ಭಾರತದ ಅನುಪಮ ಮತ್ತು ಅವಿನಾಶಿಯಾದ ಕೊಡುಗೆಯಾಗಿದೆ ಒಂದು ತಂತ್ರದ ಮೂಲಕ ಉಸಿರಾಟದ ನಿರಂತರ ಪ್ರಾಣಶಕ್ತಿಯ ಬೇಡಿಕೆಗಳನ್ನು ಪ್ರಶಾಂತಗೊಳಿಸಿ ಹಾಗೂ ಸ್ತಬ್ಧಗೊಳಿಸಿ ಸಾಮಾನ್ಯವಾಗಿ ಹೃದಯದ ಕ್ರಿಯೆಯನ್ನು ನಡೆಸಿಕೊಂಡು ಬರುವುದರಲ್ಲಿಯೇ ನಿರತವಾಗಿರುವ ಪ್ರಾಣಶಕ್ತಿಯನ್ನು ಉನ್ನತ ಮಟ್ಟದ ಕ್ರಿಯೆಗಳ ಬಳಕೆಗಾಗಿ ಅದನ್ನು ಈ ಕ್ರಿಯೆಗಳಿಂದ ಬಂಧಮುಕ್ತಗೊಳಿಸಬೇಕು ಕ್ರಿಯಾಯೋಗಿ ಮನಸ್ಸಂಕಲ್ಪದಿಂದಲೇ ತನ್ನ ಪ್ರಾಣಶಕ್ತಿಯನ್ನು ಮೇರುದಂಡದ ಆರು ಕೇಂದ್ರಗಳ ಅಂದರೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾಚಕ್ರಗಳ ಸುತ್ತಲೂ ಮೇಲುಮುಖವಾಗಿ ಮತ್ತೆ ಕೆಳಮುಖವಾಗಿ ಬಳಸು ಹಾಕುವಂತೆ ನಿರ್ದೇಶಿಸುತ್ತಾನೆ ಆ ಆರು ಕೇಂದ್ರಗಳು ದ್ವಾದಶ ರಾಶಿ ಮಂಡಲದ ನಿರೂಪಣೆಗೆ ಸರಿಹೊಂದುತ್ತವೆ ಜಗನ್ಮಾನವನನ್ನು ಸಂಕೇತಿಸುವುದು ಆ ದ್ವಾದಶ ರಾಶಿ ಮಂಡಲ ಮಾನವನ ಸುಲಭ ಸಂವೇಗಿಯಾದ ಬೆನ್ನುಹುರಿಯ ಸುತ್ತಲೂ ಕೇವಲ ಅರ್ಧ ನಿಮಿಷ ಕಾಲ ಪ್ರಾಣಶಕ್ತಿಯು ಬಳಸು ಹಾಕುವುದರಿಂದ ಅವನ ವಿಕಾಸದಲ್ಲಿ ಸೂಕ್ಷ್ಮ ಸ್ವರೂಪದ ಪ್ರಗತಿಯುಂಟಾಗುತ್ತದೆ ಆ ಅರ್ಧ ನಿಮಿಷದ ಕ್ರಿಯ ಒಂದು ವರ್ಷ ಕಾಲದ ಸ್ವಾಭಾವಿಕ ಆಧ್ಯಾತ್ಮ ವಿಕಾಸಕ್ಕೆ ಸಮಾನ ಮಾನವನ ಸರ್ವಜ್ಞ ಆಧ್ಯಾತ್ಮಚಕ್ಷುವೆಂಬ ಸೂರ್ಯನ ಸುತ್ತ ಸುತ್ತುತ್ತಿರುವ ಆರು ರಾಶಿಗಳನ್ನೊಳಗೊಂಡ ಕಾಂತಧ್ರುವಗಳನ್ನು ಗಣಿಸಿದರೆ ಹನ್ನೆರಡು ಮಾನವಾಂತರ್ಗತ ನಕ್ಷತ್ರವ್ಯೂಹಗಳಿಗೂ ಈ ಭೌತ ಪ್ರಪಂಚದ ಸೂರ್ಯ ಹಾಗೂ ಅವನನ್ನು ಸುತ್ತುವರೆದಿರುವ ದ್ವಾದಶ ರಾಶಿ ಮಂಡಲಕ್ಕೂ ಪಾರಸ್ಪರಿಕ ಸಂಬಂಧವಿದೆ ಹಾಗೂ ಎಲ್ಲ ಮನುಷ್ಯರು ಆಂತರಿಕ ಹಾಗೂ ಬಾಹ್ಯ ಜಗತ್ತಿನ ಪ್ರಭಾವಕ್ಕೆ ಒಳಗಾಗುತ್ತಾರೆ ಹನ್ನೆರಡು ವರ್ಷಗಳ ಆವರ್ತನೆಯಿಂದ ಕೂಡಿದ ಪಾರ್ಥಿವ ಹಾಗೂ ಸ್ವರ್ಗೀಯ ಪರಿಸರವು ಮನುಷ್ಯನನ್ನು ಪ್ರಕೃತಿ ಸಹಜ ಮಾರ್ಗದಲ್ಲಿ ಮುಂದುವರಿಯುವಂತೆ ಮಾಡುತ್ತದೆಂದು ಪ್ರಾಚೀನ ಋಷಿಗಳು ಕಂಡುಕೊಂಡರು ಕೇವಲ ಜ್ಞಾನವನ್ನು ಹೊಂದಲು ಸಮರ್ಥವಾಗುವಂತೆ ಮಾನವನ ಮೆದುಳು ಪರಿಪುಷ್ಟಿಗೊಳ್ಳಬೇಕಾದರೆ ಒಂದು ದಶಲಕ್ಷ ವರ್ಷಗಳ ಸಾಧಾರಣ ರೋಗರಹಿತ ವಿಕಾಸದ ಅಗತ್ಯವಿದೆಯೆಂದು ಶಾಸ್ತ್ರಗ್ರಂಥಗಳು ಒತ್ತಿ ಹೇಳುತ್ತವೆ ಒಂದು ದಿನದಲ್ಲಿ ಎಂಟೂವರೆ ಗಂಟೆಗಳ ಅವಧಿಯಲ್ಲಿ ಒಂದು ಸಾವಿರ ಬಾರಿ ಅಭ್ಯಸಿಸಲ್ಪಟ್ಟ ಕ್ರಿಯಾ ಒಬ್ಬ ಯೋಗಿಗೆ ಒಂದು ಸಾವಿರ ವರ್ಷಗಳಲ್ಲಿ ಸ್ವಾಭಾವಿಕವಾಗಿ ಉಂಟಾಗುವ ವಿಕಾಸವನ್ನು ತಂದುಕೊಡುತ್ತದೆ ಒಂದು ವರ್ಷದಲ್ಲಿ ಮೂರು ಲಕ್ಷದ ಅರವತ್ತೈದು ಸಾವಿರ ವರ್ಷಗಳಷ್ಟು ವಿಕಾಸವಾಯಿತು ಒಬ್ಬ ಕ್ರಿಯಾಯೋಗಿ ಪ್ರಜ್ಞಾಪೂರ್ಣ ಸ್ವಪ್ರಯತ್ನದಿಂದ ಪ್ರಕೃತಿ ಒಂದು ದಶಲಕ್ಷ ವರ್ಷಗಳ ಅವಧಿಯಲ್ಲಿ ತಂದುಕೊಡುವಂತಹ ಪರಿಣಾಮವನ್ನೇ ಸತತ ಅಭ್ಯಾಸದ ಮೂರು ವರ್ಷಗಳಲ್ಲಿ ಪಡೆಯಬಲ್ಲ ಆಳವಾಗಿ ಮುಂದುವರಿದ ಯೋಗಿಗಳಿಂದ ಮಾತ್ರವೇ ಕ್ರಿಯಾಯೋಗದ ಹತ್ತಿರದ ದಾರಿ ಹಿಡಿಯಲು ಸಾಧ್ಯ ಎಂಬುದೇನೋ ನಿಜ ಗುರುವಿನ ಮಾರ್ಗದರ್ಶನದಲ್ಲಿ ಇಂತಹ ಯೋಗಿಗಳು ತೀವ್ರ ಸಾಧನೆಯಿಂದ ಉದ್ಭವಿಸುವ ಶಕ್ತಿಯನ್ನು ಭರಿಸಿಕೊಳ್ಳಲಾಗುವಂತೆ ತಮ್ಮ ದೇಹ ಮತ್ತು ಮೆದುಳನ್ನು ಎಚ್ಚರಿಕೆಯಿಂದ ಸಿದ್ಧಗೊಳಿಸಿಕೊಂಡಿರುತ್ತಾರೆ ಕ್ರಿಯಾಯೋಗಕ್ಕೆ ಮೊದಲಿಟ್ಟಿರುವ ಸಾಧಕ ಕೇವಲ ಹದಿನಾಲ್ಕು ಬಾರಿಯಿಂದ ಇಪ್ಪತ್ನಾಲ್ಕು ಬಾರಿಯಂತೆ ದಿನಕ್ಕೆ ಎರಡು ಸಲ ಮಾತ್ರ ಯೋಗಿಕ ಅಭ್ಯಾಸ ಮಾಡುತ್ತಾನೆ ಎಷ್ಟೋ ಯೋಗಿಗಳು ಆರು ಅಥವಾ ಹನ್ನೆರಡು ಅಥವಾ ಇಪ್ಪತ್ನಾಲ್ಕು ಅಥವಾ ನಲವತ್ತೆಂಟು ವರ್ಷಗಳಲ್ಲಿ ಮುಕ್ತಿಯನ್ನು ಸಾಧಿಸುತ್ತಾರೆ ಪೂರ್ಣ ಫಲವನ್ನು ಪ್ರಾಪ್ತಿಸಿಕೊಳ್ಳದೆ ಮರಣ ಹೊಂದಿದ ಒಬ್ಬ ಯೋಗಿ ತಾನು ಹಿಂದೆ ಸಾಧಿಸಿದ ಕ್ರಿಯಾಯೋಗದ ಸತ್ಕರ್ಮವನ್ನು ತನ್ನೊಡನೆಯೇ ಒಯ್ಯುತ್ತಾನೆ ಹೊಸ ಜನ್ಮದಲ್ಲಿ ಸ್ವಾಭಾವಿಕವಾಗಿಯೇ ಅವನು ತನ್ನ ಅನಂತತೆಯ ಗುರಿಗೆ ತುಯ್ಯಲ್ಪಡುತ್ತಾನೆ ಸಾಧಾರಣ ಮನುಷ್ಯನ ಶರೀರ ಐವತ್ತು ವ್ಯಾಟ್ ವಿದ್ಯುದ್ದೀಪದಂತೆ ಮಿತಿಮೀರಿದ ಕ್ರಿಯಾಯೋಗದ ಅಭ್ಯಾಸದಿಂದ ಉದ್ಭವಿಸುವ ಶತಕೋಟಿ ವ್ಯಾಟ್ ಶಕ್ತಿಯನ್ನು ಅದು ಭರಿಸಲಾರದು ಕ್ರಿಯಾಯೋಗದ ಸರಳವಾದ ಹಾಗೂ ಅಸ್ಖಲಿತವಾದ ಪದ್ಧತಿಗಳಿಂದ ಅನುಕ್ರಮವಾಗಿಯೂ ನಿರಂತರವಾಗಿಯೂ ಅಭ್ಯಾಸವನ್ನು ಹೆಚ್ಚಿಸುತ್ತಾ ಹೋಗುವುದರಿಂದ ಅವನ ಶರೀರ ದಿನದಿಂದ ದಿನಕ್ಕೆ ಅಲೌಕಿಕವಾಗಿ ಮಾರ್ಪಟ್ಟು ಕೊನೆಗೆ ಪರಮಾತ್ಮನ ಪ್ರಥಮ ಭೌತಿಕ ಕ್ರಿಯಾಶೀಲ ಅಭಿವ್ಯಕ್ತಿಯೆನಿಸಿದ ವಿಶ್ವಾತ್ಮಕ ಶಕ್ತಿಯ ಅನಂತ ನಿಗೂಢತೆಗಳನ್ನು ವ್ಯಕ್ತಪಡಿಸಲು ಸಮರ್ಥವಾಗುತ್ತದೆ ತಪ್ಪು ದಾರಿಗೆಳೆಯಲ್ಪಟ್ಟ ಅನೇಕ ಛಲವಾದಿಗಳಿಂದ ಕಲಿತ ಅವೈಜ್ಞಾನಿಕ ಉಸಿರಾಟದ ಅಭ್ಯಾಸಗಳಿಗೂ ಕ್ರಿಯಾಯೋಗದ ಅಭ್ಯಾಸಕ್ಕೂ ಯಾವೊಂದು ಸಮಾನತೆಯೂ ಇಲ್ಲ ಶ್ವಾಸಕೋಶಗಳಲ್ಲಿ ಬಲಾತ್ಕಾರವಾಗಿ ಉಸಿರನ್ನು ತಡೆ ಹಿಡಿಯುವುದು ಅಸ್ವಾಭಾವಿಕವಾದುದಲ್ಲದೆ ಖಂಡಿತವಾಗಿಯೂ ಅಸುಖಕರವಾದುದು ಕ್ರಿಯಾಯೋಗದ ಅಭ್ಯಾಸವಾದರೂ ಪ್ರಾರಂಭದಿಂದಲೂ ಶಾಂತಿಯ ಭಾವದಿಂದೊಡಗೂಡಿ ಮೇರುದಂಡದಲ್ಲಿ ಪುನರ್ ನಿರ್ಮಾಣ ಶಕ್ತಿ ಪ್ರಚೋದಿತವಾಗಿ ಆಪ್ಯಾಯನಗೊಳಿಸುವ ಸಂವೇದನೆಗಳಿಂದ ಕೂಡಿದುದು ಪ್ರಾಚೀನ ಯೌಗಿಕ ತಂತ್ರವು ಉಸಿರನ್ನು ಮಾನಸಿಕ ಸತ್ವವನ್ನಾಗಿ ಪರಿವರ್ತಿಸಿಬಿಡುತ್ತದೆ ಆಧ್ಯಾತ್ಮಿಕವಾಗಿ ಮುಂದುವರದಂತೆ ಉಸಿರನ್ನು ಮನಸ್ಸಿನ ಒಂದು ತತ್ವವೆಂದೂ ಮನಸ್ಸಿನ ಒಂದು ಕಾರ್ಯವೆಂದೂ ಉಸಿರಿನ ಕನಸೆಂದೂ ಅರಿಯಲು ಸಾಧಕನಿಗೆ ಸಾಧ್ಯವಾಗುತ್ತದೆ ಮನುಷ್ಯನ ಉಸಿರಾಟದ ಪ್ರಮಾಣಕ್ಕೂ ಅವನ ಪ್ರಜ್ಞಾ ಸ್ಥಿತಿಯ ಏರುಪೇರುಗಳಿಗೂ ಸಂಖ್ಯಾ ನಿಯಮಕ್ಕನುಗುಣವಾದ ಸಂಬಂಧವಿದೆಯೆಂಬುದನ್ನು ತೋರಿಸಲು ಅನೇಕ ನಿದರ್ಶನಗಳನ್ನು ಕೊಡಬಹುದು ಅನ್ಯೋನ್ಯ ವಿಚಾರ ಸಂಯೋಜನೆಯುಳ್ಳ ಬುದ್ಧಿಪ್ರಚೋದಕ ವಾದ ಸರಣಿಯನ್ನು ಆಲಿಸುವಾಗಲೋ ಅಥವಾ ಯಾವುದಾದರೊಂದು ಸೂಕ್ಷ್ಮವೋ ಅಥವಾ ಕಷ್ಟಕರವೋ ಆದ ಶಾರೀರಿಕ ವ್ಯಾಯಾಮ ಮಾಡುವಾಗಲೋ ಗಮನವನ್ನು ಕೇಂದ್ರೀಕರಿಸಲೆಂದೇ ಮನಸ್ಸನ್ನು ಪೂರ್ಣವಾಗಿ ಒಂದೆಡೆ ತಲ್ಲೀನಗೊಳಿಸಿದಾಗ ಮನುಷ್ಯ ಅಪ್ರೇರಿತವಾಗಿಯೇ ಸಾವಧಾನವಾಗಿ ಉಸಿರಾಡುತ್ತಾನೆ ಸಾವಧಾನದ ಉಸಿರಾಟದಿಂದಲೇ ಗಮನವನ್ನು ಕೇಂದ್ರೀಕರಿಸುವುದಕ್ಕೆ ಸಾಧ್ಯವಾಗುವುದು ಅಂತೆಯೇ ಭಯ ಕಾಮಾಸಕ್ತಿ ಕೋಪ ಇಂತಹ ಘಾತಕವಾದ ಉದ್ರೇಕದ ಅವಸ್ಥೆಯಲ್ಲಿ ತೀವ್ರಗತಿಯ ಅಥವಾ ಅಸಮಗತಿಯ ಉಸಿರಾಟ ಅನಿವಾರ್ಯವಾಗಿ ಉಂಟಾಗುತ್ತದೆ ಚಂಚಲ ಸ್ವಭಾವದ ಕಪಿ ನಿಮಿಷಕ್ಕೆ ಮೂವತ್ತೆರಡು ಬಾರಿ ಉಸಿರಾಡುತ್ತದೆ ಮನುಷ್ಯನ ಸರಾಸರಿ ಉಸಿರಾಟ ಹದಿನೆಂಟು ಬಾರಿ ಆನೆ ಆಮೆ ಹಾವು ಇಂತಹ ದೀರ್ಘಾಯುಷ್ಯಕ್ಕೆ ಹೆಸರಾದ ಇತರ ಪ್ರಾಣಿಗಳು ಮನುಷ್ಯನಿಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಉಸಿರಾಡುತ್ತವೆ ಮುನ್ನೂರು ವರ್ಷ ಕಾಲ ಬದುಕುವಂತಹ ನೆಲದ ಮೇಲೆ ಜೀವಿಸುವ ಭೂತಾಕಾರದ ಆಮೆಯಾದರೂ ನಿಮಿಷಕ್ಕೆ ಕೇವಲ ನಾಲ್ಕು ಬಾರಿ ಮಾತ್ರ ಉಸಿರಾಡುತ್ತದೆ ನಿದ್ರೆಯ ಪುನಶ್ಚೇತನಕಾರಿ ಪರಿಣಾಮಗಳಿಗೆ ಕಾರಣ ಮನುಷ್ಯನು ತನ್ನ ದೇಹದ ಅರಿವನ್ನೂ ಉಸಿರಾಟದ ಅರಿವನ್ನೂ ತಾತ್ಕಾಲಿಕವಾಗಿ ಕಳೆದುಕೊಂಡಿರುವುದೇ ನಿದ್ರೆಯ ಸಮಯದಲ್ಲಿ ಮನುಷ್ಯನ ಉಸಿರು ಹೆಚ್ಚು ಸಾವಧಾನವಾಗಿಯೂ ಸಮಾನಾಂತರವಾಗಿಯೂ ಆಡುತ್ತಿರುತ್ತದೆ ನಿದ್ರಿಸುವ ಮನುಷ್ಯನು ಯೋಗಿಯೇ ಆಗುತ್ತಾನೆ ಪ್ರತಿ ರಾತ್ರಿಯೂ ಅವನು ತನಗರಿವಿಲ್ಲದೆಯೇ ದೇಹ ಪ್ರಜ್ಞೆಯಿಂದ ತನ್ನನ್ನು ಬೇರ್ಪಡಿಸಿಕೊಳ್ಳುವ ಯೌಗಿಕ ಕ್ರಿಯೆಯನ್ನು ಮಾಡಿ ತನ್ನ ಪ್ರಾಣಶಕ್ತಿಯನ್ನು ಮೆದುಳಿನ ಮುಖ್ಯ ಭಾಗದಲ್ಲಿರುವ ಉಪಶಮನ ಶಕ್ತಿ ಪ್ರವಾಹದಲ್ಲಿಯೂ ಮೇರುದಂಡದ ಆರು ಕೇಂದ್ರಗಳಲ್ಲಿರುವ ಉಪಚಲನ ವಿದ್ಯುಜ್ಜನಕ ಯಂತ್ರಗಳಲ್ಲಿಯೂ ಬೆರೆಯುವಂತೆ ಮಾಡುತ್ತಾನೆ ನಿದ್ರಿಸುವವನು ತಾನು ಕಳೆದುಕೊಂಡಿದ್ದ ಜೀವಶಕ್ತಿಯನ್ನು ಸಕಲ ಜೀವರಕ್ಷಕ ವಿಶ್ವಾತ್ಮಕ ಶಕ್ತಿಯಿಂದ ತನಗೇ ಅರಿವಿಲ್ಲದಂತೆ ಮತ್ತೆ ತುಂಬಿಕೊಳ್ಳುತ್ತಾನೆ ಯೋಗಿಯಾದವನು ಸ್ವಯಂ ಪ್ರೇರಣೆಯಿಂದ ಪ್ರಜ್ಞಾಪೂರ್ವಕವಾಗಿಯೇ ಅಜ್ಞಾತವಾಗಿ ಸಾವಧಾನವಾಗಿ ಉಸಿರಾಡುವ ನಿದ್ರಿಸುವವನಂತಲ್ಲ ಉಸಿರಾಟದ ಒಂದು ಸರಳವಾದ ಹಾಗೂ ಸ್ವಾಭಾವಿಕವಾದ ವಿಧಾನವನ್ನು ಬಳಸುತ್ತಾನೆ ಕ್ರಿಯಾಯೋಗಿ ತನ್ನ ತಂತ್ರವನ್ನು ಬಳಸಿ ಅವಿನಾಶಿಯಾದ ಬೆಳಕಿನಿಂದ ತನ್ನ ಭೌತಿಕ ಜೀವಕೋಶಗಳೆಲ್ಲಕ್ಕೂ ಪೂರ್ಣವಾಗಿ ಆಹಾರವನ್ನುಣಿಸಿ ಆ ಮೂಲಕ ಅವು ಆಧ್ಯಾತ್ಮಿಕ ಕಾಂತಶಕ್ತಿಯನ್ನು ತಳೆದಿರುವಂತೆ ನೋಡಿಕೊಳ್ಳುತ್ತಾನೆ ಅಲ್ಲದೆ ಸಾಧನೆಯ ವೇಳೆಯಲ್ಲಿ ಅವನು ನಿದ್ರೆ ಪ್ರಜ್ಞಾಹೀನತೆ ಅಥವಾ ಸಾವಿನಂತಹ ಪ್ರತಿಷೇಧ ಸ್ಥಿತಿಗೊಳಗಾಗುವುದಿಲ್ಲ ಮಾಯೆ ಅಥವಾ ಪ್ರಾಕೃತಿಕ ನಿಯಮಕ್ಕೊಳಪಟ್ಟವರಲ್ಲಿ ಪ್ರಾಣಶಕ್ತಿಯ ಪ್ರವಾಹ ಹೊರಪ್ರಪಂಚದ ಕಡೆಗಿರುತ್ತದೆ ಇಂದ್ರಿಯಗಳಲ್ಲಿ ಆ ಪ್ರಾಣಶಕ್ತಿ ವ್ಯರ್ಥವೂ ನಿರರ್ಥಕವೂ ಆಗುತ್ತದೆ ಕ್ರಿಯಾಯೋಗದ ಅಭ್ಯಾಸದಲ್ಲಿ ಪ್ರವಾಹವು ಒಳಮುಖವಾಗಿ ತಿರುಗಿಸಲ್ಪಡುತ್ತದೆ ಮಾನಸಿಕವಾಗಿಯೇ ನಿರ್ದೇಶಿಸಲ್ಪಟ್ಟು ಆ ಪ್ರಾಣಶಕ್ತಿ ಆಂತರಿಕ ವಿಶ್ವಾತ್ಮನತ್ತ ಹರಿದು ಸೂಕ್ಷ್ಮವಾದ ಮೇರುದಂಡದ ಶಕ್ತಿಗಳೊಡನೆ ಪುನಃ ಒಂದಾಗಿ ಬೆರೆಯುತ್ತದೆ ಹೀಗೆ ಪ್ರಾಣಶಕ್ತಿಯ ಪುಷ್ಟಿಯಾಗುವುದರಿಂದ ಈ ಆಧ್ಯಾತ್ಮಿಕ ಸಂಜೀವಿನಿಯ ಸಹಾಯದಿಂದ ಯೋಗಿಯ ದೇಹದ ಹಾಗೂ ಮೆದುಳಿನ ಎಲ್ಲಾ ಜೀವಕೋಶಗಳು ಪುನರ್ ನಿರ್ಮಾಣವಾಗುತ್ತವೆ ಸರಿಯಾದ ಆಹಾರ ಸೂರ್ಯನ ಬೆಳಕು ಮತ್ತು ಸಮಂಜಸವಾದ ಭಾವನೆಗಳ ಮೂಲಕ ಪ್ರಕೃತಿ ಸಹಜವಾದ ರೀತಿಯಲ್ಲಿ ನಿಯಾಮಕದಂತೆ ಮುಂದುವರಿದ ಜನ ಒಂದು ದಶಲಕ್ಷ ವರ್ಷಗಳ ಅವಧಿಯಲ್ಲಿ ಆತ್ಮಜ್ಞಾನವನ್ನು ಪಡೆಯುತ್ತಾರೆ ಮೆದುಳಿನ ರಚನೆಯಲ್ಲಿ ಅತಿಸೂಕ್ಷ್ಮವಾದ ಶುದ್ಧೀಕರಣವನ್ನು ಸಾಧಿಸಬೇಕಾದರೂ ಹನ್ನೆರಡು ವರ್ಷಗಳ ಕಾಲದ ಸಾಧಾರಣ ಆರೋಗ್ಯಮಯ ಜೀವನ ಅವಶ್ಯ ವಿಶ್ವಾತ್ಮ ಪ್ರಜ್ಞೆಯ ಆವಿರ್ಭಾವಕ್ಕೆ ಮೆದುಳಿನ ಕೋಶವು ಸಾಕಷ್ಟು ಪರಿಶುದ್ಧವಾಗಬೇಕಾದರೆ ಒಂದು ದಶಲಕ್ಷ ಸೌರಮಾನ ವರ್ಷಗಳು ಬರಬೇಕು ಅದೇ ಕ್ರಿಯಾಯೋಗಿಯಾದರೂ ಆಧ್ಯಾತ್ಮ ಜ್ಞಾನವನ್ನು ಬಳಸುವುದರ ಮೂಲಕ ಬಹುದೀರ್ಘಕಾಲ ಪ್ರಕೃತಿ ನಿಯಮಗಳನ್ನು ಎಚ್ಚರಿಕೆಯಿಂದ ಪರಿಪಾಲಿಸಬೇಕಾದ ಅವಶ್ಯಕತೆಯನ್ನು ಪರಿಹರಿಸಿಕೊಳ್ಳುತ್ತಾನೆ ಜೀವಿಯನ್ನು ದೇಹಕ್ಕೆ ಬಿಗಿದಿರುವ ಉಸಿರಿನ ಬಂಧವನ್ನು ಬಿಡಿಸುವ ಮೂಲಕ ಕ್ರಿಯಾಯೋಗವು ಬಾಳನ್ನು ದೀರ್ಘಗೊಳಿಸುವುದಲ್ಲದೆ ಪ್ರಜ್ಞೆಯನ್ನು ಅನಂತತೆಯ ಕಡೆಗೆಳೆದು ವಿಕಾಸಗೊಳಿಸುತ್ತದೆ ಕ್ರಿಯಾಯೋಗದ ತಂತ್ರವು ಮನಸ್ಸಿಗೂ ವಿಷಯಗಳೊಡನೆ ತೊಡರಿದ ಇಂದ್ರಿಯಗಳಿಗೂ ಇರುವ ತುಯ್ದಾಟವನ್ನು ತಪ್ಪಿಸಿ ಸಾಧಕನು ಸ್ವತಂತ್ರವಾಗಿ ತನ್ನ ಶಾಶ್ವತ ರಾಜ್ಯಕ್ಕೆ ಪುನಃ ಹಕ್ಕುದಾರನಾಗುವಂತೆ ಮಾಡುತ್ತದೆ ವಾಸ್ತವವಾಗಿ ತನ್ನ ಅಸ್ತಿತ್ವ ಭೌತಶರೀರದಿಂದಾಗಲಿ ಅಥವಾ ಮರ್ತ್ಯ ಮೂಲಭೂತ ಅವಶ್ಯಕತೆಯೆನಿಸಿದ ಉಸಿರಾಟದಿಂದಾಗಲಿ ಅಲ್ಲವೆಂಬುದನ್ನು ಆಗ ಅವನು ಅರಿತುಕೊಳ್ಳುತ್ತಾನೆ ತನ್ನ ದೇಹ ಮನಸ್ಸುಗಳ ಮೇಲೆ ಪ್ರಭುತ್ವ ಸಾಧಿಸಿದ ಕ್ರಿಯಾಯೋಗಿ ಕಟ್ಟಕಡೆಯದಾಗಿ ತನ್ನ ಅಂತಿಮ ಶತ್ರುವೆನಿಸಿದ ಮರಣವನ್ನೂ ಸಹ ಜಯಿಸಿಬಿಡುತ್ತಾನೆ ಜನಗಳನ್ನು ನುಂಗುವ ಸಾವನ್ನೇ ನೀನು ನುಂಗಿಬಿಡು ಸಾವು ಒಮ್ಮೆ ಸತ್ತಿತೆಂದರೆ ಮತ್ತೆ ಸಾಯುವುದೆನ್ನುವುದೇ ಇರುವುದಿಲ್ಲ ಪ್ರಾಣಶಕ್ತಿಯಿಂದ ಬಂಧಿಸಲ್ಪಟ್ಟ ಮನಸ್ಸು ಮತ್ತು ಇಂದ್ರಿಯಗಳನ್ನು ಬಲಾತ್ಕಾರವಾಗಿ ಬೇರ್ಪಡಿಸುವ ಉದ್ದೇಶದಿಂದ ಅಂತರ್ಮುಖಿಯಾಗುವುದು ಅಥವಾ ಮೌನದಿಂದ ಕುಳಿತುಕೊಳ್ಳುವುದು ಅವೈಜ್ಞಾನಿಕ ಪದ್ಧತಿಯಾಗುತ್ತದೆ ದೇವತ್ವಕ್ಕೆ ಹಿಂತಿರುಗುವ ಯತ್ನದಲ್ಲಿ ತೊಡಗಿರುವ ಧ್ಯಾನಪರವಾದ ಮನಸ್ಸನ್ನು ಪ್ರಾಣಶಕ್ತಿ ಪ್ರವಾಹಗಳು ಸರ್ವದಾ ಇಂದ್ರಿಯಗಳ ಕಡೆಗೇ ಸೆಳೆಯುತ್ತಿರುತ್ತವೆ ಪ್ರಾಣಶಕ್ತಿಯ ಮೂಲಕ ನೇರವಾಗಿ ಮನಸ್ಸನ್ನು ನಿಯಂತ್ರಿಸುವ ಕ್ರಿಯಾಯೋಗವೇ ಅನಂತತೆಯನ್ನು ಸೇರಲು ಇರುವ ಅತ್ಯಂತ ಸುಲಭವಾದ ಅತ್ಯಂತ ಪರಿಣಾಮಕಾರಿಯಾದ ಮತ್ತು ಅತ್ಯಂತ ವೈಜ್ಞಾನಿಕವಾದ ಮಾರ್ಗ ದೇವರೆಡೆಗಿರುವ ಮತಧರ್ಮಶಾಸ್ತ್ರದ ಮಾರ್ಗವನ್ನು ನಿಧಾನವಾಗಿ ಚಲಿಸುವ ಮತ್ತು ಅನಿಶ್ಚಯದಿಂದ ಕೂಡಿದ ಎತ್ತಿನ ಬಂಡಿ ಎಂದು ಕರೆಯುವುದಾದರೆ ಕ್ರಿಯಾಯೋಗವನ್ನು ಸಾರ್ಥಕವಾಗಿ ವಿಮಾನ ಮಾರ್ಗವೆಂದೇ ಕರೆಯಬಹುದು ಯೋಗವಿಜ್ಞಾನವು ಎಲ್ಲ ಬಗೆಯ ಚಿತ್ತೈಕಾಗ್ರತೆಯ ಮತ್ತು ಧ್ಯಾನದ ಸಾಧನೆಯ ಅನುಭವದ ಆಧಾರದ ಮೇಲೆ ನಿಂತಿರುವುದು ಶಬ್ದ ಸ್ಪರ್ಶ ರಸ ಗಂಧಗಳೆಂಬ ಇಂದ್ರಿಯ ದೂರವಾಣಿ ಯಂತ್ರಕ್ಕೆ ತನ್ನಿಚ್ಛೆಯಂತೆ ಪ್ರಾಣಶಕ್ತಿಯನ್ನು ಪ್ರವಹಿಸುವಂತೆ ಮಾಡುವ ಅಥವಾ ತಡೆಗಟ್ಟುವ ಶಕ್ತಿಯನ್ನು ಸಾಧಕನಿಗೆ ಯೋಗ ತಂದುಕೊಡುತ್ತದೆ ಹೀಗೆ ಇಂದ್ರಿಯಗಳ ಸಂಬಂಧವನ್ನು ಕಳಚುವ ಶಕ್ತಿಯನ್ನು ಪಡೆದ ಯೋಗಿಗೆ ತನ್ನಿಚ್ಛೆಯಂತೆ ದೈವೀ ಸಾಮ್ರಾಜ್ಯಕ್ಕಾಗಲಿ ಜಡಪ್ರಪಂಚಕ್ಕಾಗಲಿ ತನ್ನ ಮನಸ್ಸನ್ನು ಜೊತೆಗೂಡಿಸಲು ತುಂಬಾ ಸುಲಭವೆನಿಸುತ್ತದೆ ಪ್ರಾಪಂಚಿಕ ವಲಯಕ್ಕೆ ಸೇರಿದ ಪುಂಡು ಇಂದ್ರಿಯಗಳತ್ತಲಾಗಲಿ ಚಡಪಡಿಸುವ ಚಿತ್ತ ವೃತ್ತಿಗಳತ್ತಲಾಗಲಿ ತನ್ನಿಚ್ಛೆಗೆ ವಿರುದ್ಧವಾಗಿ ತನ್ನನ್ನು ಪ್ರಾಣಶಕ್ತಿಯೂ ಎಂದಿಗೂ ಮತ್ತೆ ಎಳೆತರುವುದಿಲ್ಲ ಪ್ರಗತಿ ಹೊಂದಿದ ಕ್ರಿಯಾಯೋಗಿಯ ಬಾಳು ಆತ್ಮದ ನಿರ್ದೇಶನದಿಂದ ಮಾತ್ರವೇ ಪ್ರಭಾವಿತವಾಗುತ್ತದೆಯೇ ಹೊರತು ಹಿಂದಿನ ಕರ್ಮದ ಪ್ರಭಾವಕ್ಕೊಳಗಾಗುವುದಿಲ್ಲ ಹೀಗಾಗಿ ಸಾಧಕನು ಗರುಡನ ಹೃದಯಕ್ಕೆ ಬಸವನ ಹುಳದಂತೆ ಪ್ರತಿರೋಧಕವಾದ ಸಾಮಾನ್ಯ ಬಾಳಿನ ಒಳ್ಳೆಯ ಅಥವಾ ಕೆಟ್ಟ ಸ್ವಾರ್ಥಪರ ಕ್ರಿಯೆಗಳ ಮಂದಗತಿಯ ವಿಕಾಸಾತ್ಮಕ ಸೂಚನೆಗಳನ್ನು ತಪ್ಪಿಸಿಕೊಳ್ಳುತ್ತಾನೆ ಉತ್ತಮ ರೀತಿಯ ಆಧ್ಯಾತ್ಮಿಕ ಜೀವನ ಯೋಗಿಯನ್ನು ಸ್ವತಂತ್ರಗೊಳಿಸುತ್ತದೆ ಅಹಂ ಬಂಧನದಿಂದ ಹೊರಬಂದು ಅವನು ಸರ್ವಾಂತರ್ಯಾಮಿತ್ವದ ಗಾಢ ಉಸಿರಿನ ಸವಿಯನ್ನು ಕಾಣುತ್ತಾನೆ ಅದಕ್ಕೆ ವಿರುದ್ಧವಾಗಿ ಸ್ವಾಭಾವಿಕ ಬಾಳುವೆಯ ಗುಲಾಮಗಿರಿತನ ಹೇಯ ರೀತಿಯಲ್ಲಿ ಸಾಗುತ್ತದೆ ಸಹಜ ವಿಕಾಸ ಮಾರ್ಗಕ್ಕೆ ಮಾತ್ರವೇ ತನ್ನ ಬಾಳುವೆಯನ್ನು ಹೊಂದಿಸಿಕೊಂಡು ನಡೆದರೆ ವಿಕಾಸವನ್ನು ಶೀಘ್ರಗೊಳಿಸುವಂತೆ ಯಾವ ವಿಶೇಷ ಸೌಲಭ್ಯವನ್ನೂ ಪ್ರಕೃತಿಯಿಂದ ಪಡೆಯಲು ಸಾಧ್ಯವಾಗುವುದಿಲ್ಲ ತನ್ನ ದೇಹ ಮತ್ತು ಮನಸ್ಸನ್ನು ನಿರ್ವಹಿಸುವ ನಿಯಮಾವಳಿಗೆ ವಿರುದ್ಧವಾಗಿ ಅವನು ಏನೊಂದು ತಪ್ಪು ಮಾಡದೆ ಜೀವಿಸಿದರೂ ಅಂತಿಮವಾಗಿ ಮೋಕ್ಷವನ್ನು ಸಾಧಿಸಲು ದಶಲಕ್ಷ ವರ್ಷಗಳ ಜನ್ಮಾಂತರಗಳ ನಾಟಕವನ್ನು ಅವನು ಆಡಬೇಕಾಗುತ್ತದೆ ಆದ್ದರಿಂದ ಸಹಸ್ರ ಸಹಸ್ರ ವರ್ಷ ಕಾಲ ಮಾರ್ಮಲೆಬ ದೃಷ್ಟಿಯಿಂದ ನೋಡುತ್ತಿರುವ ಜನಗಳಿಗೆ ತಾನು ದೇಹವೂ ಅಲ್ಲ ಮನಸ್ಸೂ ಅಲ್ಲ ವಿಶಿಷ್ಟ ಆತ್ಮ ಮಾತ್ರವೇ ಎಂದು ಸ್ಥಾಪಿಸುವ ಯೋಗಿಯ ದೂರದರ್ಶಕದಂತಹ ಪದ್ಧತಿಯನ್ನು ತೋರಿಸಿಕೊಡಬೇಕಾಗಿದೆ ತನ್ನ ಆತ್ಮದೊಡನೆಯೇ ಏಕೆ ಪ್ರಕೃತಿಯೊಡನೆಯೂ ಹೊಂದಿಕೊಂಡು ಬಾಳಲಾರದಂತಹ ಅಲ್ಲದೆ ಅಸ್ವಾಭಾವಿಕ ಜಟಿಲತೆಗಳಲ್ಲಿ ತೊಡಗಿ ಪ್ರಕೃತಿಯ ಸುಂದರವಾದ ಬುದ್ಧಿಮತ್ತೆಯನ್ನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಘಾಸಿ ಮಾಡುವಂತಹ ಸಾಧಾರಣ ಮನುಷ್ಯನಿಗೆ ಈ ಎಣಿಕೆಯ ಪರಿಧಿ ಮತ್ತಷ್ಟು ವಿಸ್ತಾರವಾಗುತ್ತದೆ ಅಂಥವನಿಗೆ ಮೋಕ್ಷ ಸಿಗಲು ದಶಲಕ್ಷದ ಎರಡು ಪಟ್ಟು ವರ್ಷಗಳಾದರೂ ಸಾಕಾಗಲಾರವು ತನ್ನ ದೇಹವೊಂದು ರಾಜ್ಯ ಅದನ್ನು ಸಾಮ್ರಾಟನಾದ ಆತ್ಮ ಮೆದುಳುಕೋಶದ ಸಿಂಹಾಸನದಲ್ಲಿ ಕುಳಿತು ಮೇರುದಂಡದ ಆರು ಕೇಂದ್ರಗಳಲ್ಲಿ ಅಥವಾ ಪ್ರಜ್ಞಾವಲಯಗಳಲ್ಲಿ ತನ್ನ ಉಪಪ್ರತಿನಿಧಿಗಳನ್ನು ನೇಮಿಸಿಕೊಂಡು ಆಳುತ್ತಾನೆಂಬುದನ್ನು ಮುಗ್ಧ ಮನುಷ್ಯನೂ ತಿಳಿದಿಲ್ಲ ತಿಳಿಯಲೂ ಆರ ಈ ದೇವಪ್ರಭುತ್ವವು ವಿಧೇಯರಾದ ಪ್ರಜೆಗಳ ತಂಡದ ಮೇಲೆ ನಡೆಯುತ್ತದೆ ಆ ಪ್ರಜೆಗಳಾರೆಂದರೆ ಇಪ್ಪತ್ತೇಳು ಸಾವಿರ ಶತಕೋಟಿ ಜೀವಕೋಶಗಳು ದೇಹದ ಬೆಳವಣಿಗೆ ಮಾರ್ಪಾಟುಗಳು ಮತ್ತು ವಿಘಟನೆಗಳು ಈ ಎಲ್ಲ ಕರ್ತವ್ಯಗಳನ್ನು ಮಾಡಲು ಸಾಧ್ಯವಾಗುವಂತಹ ಖಚಿತವಾದ ಆದರೆ ಸ್ವಯಂಚಾಲಿತವೆಂಬಂತೆ ತೋರುವ ಬುದ್ಧಿಕೌಶಲವನ್ನು ಪಡೆದವು ಅವು ಮತ್ತು ಮಾನವನ ಸರಾಸರಿ ಅರವತ್ತು ವರ್ಷಗಳ ಜೀವಿತದಲ್ಲಿ ಐವತ್ತು ದಶಲಕ್ಷ ಅಧಸ್ತರದ ಆಲೋಚನೆಗಳು ಭಾವನೆಗಳು ಮಾನವ ಪ್ರಜ್ಞೆಯ ಅದಲು ಬದಲಾಗುವ ವೈಪರೀತ್ಯಗಳು ಸಾಮ್ರಾಟನಾದ ಆತ್ಮದ ವಿರುದ್ಧ ಕಾಯಿಲೆಯ ಅಥವಾ ಅವಿವೇಕದ ರೂಪದಲ್ಲಿ ಮಾನವ ದೇಹ ಅಥವಾ ಮನಸ್ಸು ನಡೆಸುವ ಯಾವುದೇ ಪ್ರತ್ಯಕ್ಷ ಬಂಡಾಯಕ್ಕೆ ಆ ವಿನಮ್ರ ಪ್ರಜೆಗಳು ಮಾಡುವ ರಾಜದ್ರೋಹ ಕಾರಣವಲ್ಲ ಮನುಷ್ಯನಿಗೆ ಜೀವಿಯ ಜೊತೆ ಜೊತೆಯಲ್ಲಿಯೇ ವ್ಯಕ್ತಿ ಸ್ವಾತಂತ್ರ್ಯ ಅಥವಾ ಇಚ್ಛಾಸ್ವಾತಂತ್ರ್ಯ ಎಂಬುದೂ ಕೊಡಲ್ಪಟ್ಟಿದೆ ಅದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಅದನ್ನು ಹಿಂದೆಯೋ ಅಥವಾ ಈಗಲೋ ದುರುಪಯೋಗ ಮಾಡಿರುವುದೇ ಆ ಬಂಡಾಯಕ್ಕೆ ಕಾರಣ ಅಲ್ಪವಾದ ಅಹಂಕಾರವೇ ತಾನು ಎಂದು ಭಾವಿಸುವುದರಿಂದ ಮನುಷ್ಯನು ತಾನೇ ಯೋಚಿಸುವುದು ಇಚ್ಛಿಸುವುದು ಭಾವಿಸುವುದು ಆಹಾರವನ್ನು ಅರಗಿಸಿಕೊಳ್ಳುವುದು ಜೀವವನ್ನು ಉಳಿಸಿಕೊಳ್ಳುವುದು ಎಂದೇ ಭಾವಿಸಿಕೊಂಡು ಬಿಡುತ್ತಾನೆ ಆದರೆ ತನ್ನ ಸಾಮಾನ್ಯ ಜೀವನದಲ್ಲಿ ತಾನು ಹಿಂದಿನ ಕರ್ಮಗಳ ಹಾಗೂ ಪ್ರಕೃತಿಯ ಅಥವಾ ಪರಿಸರದ ಕೈಗೊಂಬೆ ಎಂಬುದನ್ನು ವಿಚಾರಪೂರ್ವಕವಾಗಿ ಸ್ವಲ್ಪ ವಿಚಾರ ಮಾಡಿದರೂ ಸಾಕು ಒಪ್ಪಿಕೊಳ್ಳುವುದಿಲ್ಲ ಪ್ರತಿಯೊಬ್ಬ ಮಾನವನ ಬೌದ್ಧಿಕ ಪ್ರತಿಕ್ರಿಯೆಗಳು ಸಂವೇದನೆಗಳು ಭಾವನೆಗಳು ಪ್ರವೃತ್ತಿಗಳು ಎಲ್ಲವೂ ಇದೇ ಜನ್ಮದ ಇಲ್ಲವೇ ಹಿಂದಿನ ಜನ್ಮದ ಕರ್ಮಗಳ ಪರಿಣಾಮಗಳು ಮಾತ್ರ ಆದರೆ ಅವನ ಸಾಮ್ರಾಟನಾದ ಆತ್ಮನು ಮಾತ್ರ ಅವುಗಳ ಪರಿಣಾಮ ಕಳವಡದೆ ಎಷ್ಟೋ ಮೇಲಿರುತ್ತಾನೆ ತಾತ್ಕಾಲಿಕವಾದ ಸತ್ಯಗಳನ್ನೂ ಸ್ವಾತಂತ್ರ್ಯಗಳನ್ನೂ ತುಚ್ಛೀಕರಿಸಿ ಕ್ರಿಯಾಯೋಗಿ ಎಲ್ಲಾ ಭ್ರಾಂತಿಗಳನ್ನು ದಾಟಿ ಅನಿರ್ಬಂಧಿತವಾದ ತನ್ನತನವನ್ನು ಕಂಡುಕೊಳ್ಳುತ್ತಾನೆ ಪ್ರಪಂಚದ ಧರ್ಮಗ್ರಂಥಗಳೆಲ್ಲವೂ ಮನುಷ್ಯನನ್ನು ಜೀವಂತ ಆತ್ಮವೆಂದು ಪರಿಗಣಿಸಿದೆಯೇ ಹೊರತು ನಶ್ವರವಾದ ದೇಹವೆಂದು ಹೇಳಿಲ್ಲ ಆ ಧರ್ಮಗ್ರಂಥಗಳ ಸತ್ಯಾಂಶವನ್ನು ಸಮರ್ಥಿಸಿ ತೋರಿಸಲು ಕ್ರಿಯಾಯೋಗದಲ್ಲಿ ಒಂದು ದಾರಿಯನ್ನು ಕಂಡುಕೊಳ್ಳುತ್ತಾನೆ ಬಾಹ್ಯಾಚರಣೆಗಳು ಅಜ್ಞಾನವನ್ನು ತೊಡೆದುಹಾಕಲಾರವು ಏಕೆಂದರೆ ಅವು ಪರಸ್ಪರ ವಿರೋಧಿಗಳಲ್ಲ ಕಂಡುಕೊಂಡ ಜ್ಞಾನ ಮಾತ್ರವೇ ಅಜ್ಞಾನವನ್ನು ನಾಶಮಾಡೀತು ಜಿಜ್ಞಾಸೆಯ ಮಾರ್ಗದಿಂದಲ್ಲದೆ ಇತರ ಮಾರ್ಗದಿಂದ ಜ್ಞಾನ ತಾನಾಗಿ ಉದಿಸಿ ಬರುವುದಿಲ್ಲ ನಾನು ಯಾರು ಈ ವಿಶ್ವ ಹೇಗಾಯಿತು ಅದನ್ನು ಮಾಡಿದವನು ಯಾರು ಅದಕ್ಕೆ ಉಪಾದಾನ ಕಾರಣವಾವುದು ಹೀಗೆ ಜಿಜ್ಞಾಸೆ ಮಾಡಬೇಕು ಎಂದು ಶಂಕರಾಚಾರ್ಯರು ತಮ್ಮ ಸುಪ್ರಸಿದ್ಧ ಶತಕದಲ್ಲಿ ಹೇಳಿದ್ದಾರೆ ಈ ಪ್ರಶ್ನೆಗಳಿಗೆ ಬುದ್ಧಿ ಉತ್ತರ ಕೊಡಲಾರದು ಆದ್ದರಿಂದಲೇ ಋಷಿಗಳು ಆಧ್ಯಾತ್ಮಿಕ ಜಿಜ್ಞಾಸೆಯ ತಂತ್ರವಾಗಿ ಯೋಗವನ್ನು ರೂಪಿಸಿಕೊಂಡರು ನಿಜವಾದ ಯೋಗಿ ತನ್ನ ಆಲೋಚನೆಗಳನ್ನು ಇಚ್ಛೆಯನ್ನೂ ಸಂವೇದನೆಗಳನ್ನು ದೈಹಿಕ ಬಯಕೆಗಳೊಡನೆ ಅನುಚಿತವಾಗಿ ಬೆರೆಯುವುದನ್ನು ತಪ್ಪಿಸಿ ಮೇರುದಂಡದ ದೇವಾಲಯಗಳಲ್ಲಿರುವ ಅತೀಂದ್ರಿಯ ಶಕ್ತಿಗಳೊಡನೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ದೇವರು ಹಾಕಿದ ಯೋಜನೆಯಂತೆ ಈ ಪ್ರಪಂಚದಲ್ಲಿ ಬಾಳುತ್ತಾನೆ ಹಿಂದಿನ ಕರ್ಮಗಳ ಸಂವೇದನೆಗಳಿಂದಾಗಲೀ ಅಥವಾ ಮಾನುಷೀಯ ಅಲ್ಪಬುದ್ಧಿಯ ನೂತನ ಪ್ರೇರಣೆಗಳಿಂದಾಗಲಿ ಅವನು ಪ್ರಚೋದಿತನಾಗುವುದಿಲ್ಲ ಅವನು ತನ್ನ ಮಹದಾಕಾಂಕ್ಷೆಯನ್ನು ಪೂರ್ಣಗೊಳಿಸಿಕೊಂಡು ಅಕ್ಷಯ ಆನಂದ ನಿಧಿಯಾದ ತನ್ನ ಆತ್ಮದಲ್ಲಿ ಅಂತಿಮ ಆಶ್ರಯವನ್ನು ಪಡೆದು ಸುರಕ್ಷಿತನಾಗುತ್ತಾನೆ ಯೋಗದ ಖಚಿತವಾದ ಹಾಗೂ ವ್ಯವಸ್ಥಿತವಾದ ಸಾಮರ್ಥ್ಯವನ್ನು ಕುರಿತು ಹೇಳುತ್ತಾ ಕೃಷ್ಣನು ತಾಂತ್ರಿಕ ಯೋಗಿಯನ್ನು ಈ ಮಾತುಗಳಿಂದ ಪ್ರಶಂಸಿಸುತ್ತಾನೆ ದೇಹದಂಡನೆಯನ್ನು ಮಾಡುವ ವಿರಾಗಿಗಿಂತ ಯೋಗಿ ಹೆಚ್ಚಿನವನು ಜ್ಞಾನಯೋಗ ಮಾರ್ಗದಲ್ಲಿ ನಿರತನಾಗಿರುವವನಿಗಿಂತಲೂ ಸಹ ದೊಡ್ಡವನು ಕರ್ಮಯೋಗ ನಿರತನಾಗಿರುವವನಿಗಿಂತಲೂ ದೊಡ್ಡವನು ಆದ್ದರಿಂದ ಓ ಶಿಷ್ಯ ಅರ್ಜುನ ನೀನು ಯೋಗಿಯಾಗು ಭಗವದ್ಗೀತೆಯಲ್ಲಿ ಮತ್ತೆ ಮತ್ತೆ ಪ್ರಶಂಸಿಸಿರುವಂತೆ ಕ್ರಿಯಾಯೋಗವೆಂಬುದೇ ನಿಜವಾದ ಅಗ್ನಿಕಾರ್ಯ ಅನುಪಮವಾದ ಭಗವಂತನನ್ನು ಆರಾಧಿಸಲು ನಡೆಸಿದ ಏಕದೇವವಾದವೆಂಬ ಉತ್ಸವಾಗ್ನಿಯಲ್ಲಿ ಯೋಗಿಯಾದವನು ತನ್ನೆಲ್ಲ ಮಾನವ ಸಹಜವಾದ ಬಯಕೆಗಳನ್ನೆಲ್ಲ ಎಸೆದು ಬಿಡುತ್ತಾನೆ ಅದೇ ವಾಸ್ತವವಾಗಿ ನಿಜವಾದ ಯೌಗಿಕ ಅಗ್ನಿಕಾರ್ಯ ಅದರಲ್ಲಿ ಎಲ್ಲ ಹಿಂದಿನ ಮತ್ತು ಇಂದಿನ ಬಯಕೆಗಳೆಲ್ಲ ದೈವೀ ಪ್ರೇಮವೆಂಬ ಅಗ್ನಿಗೆ ಆಹುತಿಯಾಗುತ್ತವೆ ಪೂರ್ಣಾಹುತಿಯಲ್ಲಿ ಮಾನವೀಯ ಹುಚ್ಚುತನವೆಲ್ಲವೂ ಆಹುತಿಯಾಗಿ ಹೋಗುತ್ತದೆ ಕೊಳೆ ಕಳೆದು ಮಾನವ ಪರಿಶುದ್ಧನಾಗುತ್ತಾನೆ ಅವನ ಅಲಂಕಾರಿಕ ಮೂಳೆಗಳಿಂದ ಬಯಕೆಗಳೆಂಬ ಮಾಂಸವೆಲ್ಲ ಕಳೆದು ಪೂತಿನಾಶಕ ಜ್ಞಾನ ಸೂರ್ಯನಿಂದ ಅವನ ಕರ್ಮದ ಅಸ್ಥಿಪಂಜರವೆಲ್ಲ ಬಣ್ಣ ಕಳೆದು ಬಿಳಿದಾಗಿ ಮನುಷ್ಯನೆದುರು ಹಾಗೂ ದೇವನೆದುರು ನಿರಾಕ್ರಮಣಶೀಲನಾಗಿ ಕಡೆಗೆ ಪರಿಶುದ್ಧಾತ್ಮನಾಗುತ್ತಾನೆ ಅನೆ